ಯಾವುದೇ ಒಂದು ಬೀಜನ ಫಸ್ಟು ಮೊದಲು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಬೀಜೋಪಚಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಆ ಬೀಜೋಪಚಾರ ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಏನು ಬಳಸಬೇಕು, ಈ ಒಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬ ಏನಂತಂದರೆ ಎಲ್ಲರೂ ಶುಂಠಿ ಬೆಳೀತಾರೆ. ಆ ಶುಂಠಿಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದು ಇಲ್ಲೊಬ್ಬರು ನಮಗೆ ರೈತರು ತಿಳಿಸ್ಕೊಡ್ತಾರೆ. ಅವ್ರ ಹೆಸರು ತಂಗಚ್ಚನ್ ಅಂತ. ಸೊ ಆ ತಂಗಚ್ಚನ್ನ ನಾವು ಪರಿಚಯ ಮಾಡ್ಕೊಳೋದು ಬನ್ನಿ. ನಮಸ್ಕಾರ ತಂಗಚ್ಚ. ನಮಸ್ಕಾರ. ಆಯ್ತಾ? ನಮ್ದು ಹೆಸರು ತಂಗಚ್ಚ. ನಿಮ್ದು ಹೆಸರು ಗಿರೀಶ್. ಗಿರೀಶ್ ಅಂತ. ಇದನ್ನ ಯಾವ ರೀತಿ ನೀವು ಈ ಬೀಜೋಪಚಾರ ಮಾಡ್ತೀರಾ, ಏನಕ್ಕೆ ಮಾಡ್ಬೇಕು ಅದನ್ನ ಅಂತ ಹೇಳ್ತೀರಾ? ಇದು ಏನಾಚ ಔಷಧಿ ಮಾಡಿಲ್ಲ ರೋಗ ಬರ್ತದಲ್ಲೇ, ಅದಕ್ಕೆ ನಮ್ಗೆ ಫಸ್ಟೇ ಶುಂಠಿ ಬೀಜ ತಗೊಂಡು ಒಂದು ಮೂರದು ಏಕರ್ಗೆ ಒಂದು 25 ಚೀಲ ಮೂರದು ಅದಿಲ್ಲ ಕಲಕ್ಸು ಎಮ್ಸಾನೆ ಮಾಡಿ ಮಿಕ್ಸ್ ಮಾಡಿ ಪುಂಡಿ ಮಾಡಿ ನೀರಾಕಿ ಮೆಡಿಸಿನ್ ಮಾಡಿ ಇಟ್ಟು ಒಂದು ವಾರಕ್ಕೆ ಆರಬೇಕು. ಆರಬೇಕು, ಆರಿ ಮೇಲೆ ಪಿನ್ ಒಂದು ಲಾಟ್ ಮಾಡಿ ಅದು ಬಿನ್ನ ನಾಟಿ ಮಾಡಿದ ಟೈಮ್ಗೆ ನಮ್ಮ ಸ್ವಲ್ಪ ಕೊಳರೋಗಕ್ಕೆ ಸ್ವಲ್ಪ ಟೈಮೆಟ್ಟೋ ಫೋರೈಟೋ ಸ್ವಲ್ಪ ಒಂದು ಏಕರ್ಗೆ ಒಂದು 5 ಕೆಜಿ ಹಾಕೋದೊಂದು. ಪಿನ್ನೆ ಬೇಕಾಗಿಲ್ಲ ಬೇಪಿನಂಡಿ ಮಾಡೋದಕ್ಕೆ ಒಂದು ಏಕರ್ಗೆ ಒಂದು 5 ಚೀಲ ಮಾಡಿಯಲು ಒಳ್ಳೇದಾಗುತ್ತೆ. ಈ ಬೀಜೋಪಚಾರ ಮಾಡದೆ ಹೋದ್ರೆ ಏನಾಗುತ್ತೆ? ಹಂಗೆ ಹಾಕೋ ಅದು ಫಸ್ಟ್ನೇ ನಮ್ಮ ಹಾಕಿ ಬಂದದು, ನಮ್ಮ ಮಾಮೂಲು ಫಸ್ಟನ್ನೇ ರೆಡಿ ಮಾಡಿ ಬರ್ತದೆ ಅದು ವಿಶ್ವಾಸ. ಪಿನ್ನೆ ಅದನ್ನು ಹೆಚ್ಚು ಈ ಕೊಳ ರೋಗಕ್ಕೆ ಎಮ್ಸಾನ್ ಪಿನ್ನೆ ಮೊಳ ಬರ್ಬೇಕಂಗಿಲ್ಲ ಫಸ್ಟ್ ಮೊಳ ಬರ್ಬೇಕಂಗೆ ಎಮ್ಸಾನ್ ಬೇಕು. ಎಮ್ಸಾನ್ ಅದಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಬೇಕೇ ಬೇಕು ಮೊಳ ಬರ್ತದಕ್ಕೆ. ಎಕಾಲೆಕ್ಸ್ ಕೀಡಂಗಳು ಕೊಳ ಇದೆಯಂಗಿಲ್ಲ ಇದಂಗೆ ಹೋಗಕ್ಕೆ ಎಕಾಲೆಕ್ಸ್ ಮಾಡಬೇಕು. ಈ ಬೀಜಕ್ಕೆ ಏನೋ ಹುಳು ಎಲ್ಲ ಇದೆ ಅದೆಲ್ಲ ಸತ್ತು ಹೋಗ್ಬೇಕು. ಸೊ ಕೊಳೆ ರೋಗಕ್ಕೆ ಏನಾದರೂ ಈಗ ಮೊದಲು ಕಿತ್ತ ತಕ್ಷಣ ಅದರಲ್ಲಿ ಅನೇಕ ಕ್ರಿಮಿಗಳಿರ್ತದೆ. ಸೊ ಅದರಿಂದ ಈ ಎಕೋಲೆಕ್ಸು ಮತ್ತೆ ಎಮಿಸಾನ್ ಎರಡನ್ನೂ ಆ ಬೀಜೋಪಚಾರ ಮಾಡ್ಬೇಕಂತ ಹೇಳ್ತೀರಾ? ಹೌದೌದು. ಸೊ ಇದನ್ನ ಮಾಡ್ದಲೇ ಅದೇ ರೀತಿ ಹಾಕಿದ್ರೆ ಅದಕ್ಕೆ ಹಲವಾರು ರೋಗಗಳು, ಕೊಳೆ ರೋಗ ಈ ರೀತಿ ಎಲ್ಲ ರೋಗಗಳು ಬರ್ತದೆ, ಚಾನ್ಸ್ ಇದೆ, ಚಾನ್ಸಸ್ ಇದೆ. ಸೊ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವೇನ್ ಮಾಡ್ತೀರಾ, ಈ ಒಂದು ಬೀಜೋಪಚಾರ ಮಾಡ್ತೀರಾ? ಹೌದೌದು. ತಂಗಚ್ಚನವರೇ, ಈ ಬೀಜೋಪಚಾರನ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನ ನಮಗೆ ಸ್ವಲ್ಪ ತೋರಿಸ್ಕೊ. ಈ ಬೀಜೋಪಚಾರ ಮಾಡೋದಿಕ್ಕೆ ಈಗ 1 ಎಕರೆ ನಾವು ಜಮೀನ ತಗೊಂಡ್ರೆ ಆ 1 ಎಕರೆಗೆ ಎಷ್ಟು ಇದನ್ನ ಶುಂಠಿನ ಬೀಜ ಎಷ್ಟು ತಗೋಬಹುದು, ಎಷ್ಟು ಚೀಲ ಹಾಕ್ಬೇಕಾಗ್ತದೆ 1 ಎಕರೆಗೆ? 25 ಚೀಲ. 25 ಚೀಲ. ಮತ್ತೆ ಅದನ್ನ ಬೀಜೋಪಚಾರ ಮಾಡೋದಿಕ್ಕೆ ಏನೇನ್ ಬೇಕು, ಅದಕ್ಕೆ ಎಷ್ಟು ಲೀಟರ್ ನೀರ್ ಬೇಕಾಗ್ತದೆ 1 ಎಕರೆಗೆ? 1 ಎಕರೆಗೆ 500 ಲೀಟರ್ ಹಾಕುವಕ್ಕೆ ಒಳ್ಳೇದಾಯ್ತು. 500 ಲೀಟರ್ ಬೇಕು ಎಲ್ಲ ಮೆಣಸಿನ ಹಾಕುವಾಗ. 500 ಲೀಟರ್ಗೂ 1 ಲೀಟರ್ ಎಕಾಲೆಕ್ಸ್ ಬೇಕು, 500 ಎಮ್ಸಾನ್ ಬೇಕು. ಎಮಿಸಾನು 500 ಗ್ರಾಮ್. 500 ಗ್ರಾಮ್ 500 ಗ್ರಾಮ್ ಎಮಿಸಾನು ಮತ್ತೆ 1 ಲೀಟರ್. 1 ಲೀಟರ್ ಎಕಾಲೆಕ್ಸ್. 1 ಲೀಟರ್ ಎಕಾಲೆಕ್ಸ್. ಹೌದೌದು. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ತೋರಿಸ್ಕೊಡಿ. ಅದು ಏನೋ ಶ 1 ಲೀಟರ್ 500 ಲೀಟರ್ಗೆ 1 ಲೀಟರ್ ಎಕಾಲೆಕ್ಸ್ನ ಹಾಕ್ಬೇಕು. ಅದೇ ರೀತಿ 500 ಲೀಟರ್ಗೆ ಎಕಾಲೆಕ್ಸ್ ಜೊತೆಗೆ ಈ ಎಮಿಸಾನ್ ಇದು 500 ಗ್ರಾಮ್ನ ಹಾಕ್ಬೇಕಾಗುತ್ತೆ. ತಂಗಚ್ಚನವರೇ, ನಾವು ಇಲ್ಲಿನ ತನಕ ಏನೇನು ಔಷಧಿ ಬಳಕೆ ಮಾಡ್ಬೇಕಂತ ನೀವು ತೋರಿಸ್ಕೊಡ್ರಿ. ಸೊ ಈಗ ಆ ಮಾಡ್ತಕ್ಕಂಥ ವಿಧಾನನ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡಿ. ಸೊ ನೋಡಿ, ಇಲ್ಲಿ ಈಗ ನೀವು ನೋಡ್ತಾ ಇರತಕ್ಕಂಥದ್ದು, ಇದು ಇವರು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ 13 ಎಕರೆಗೆ 14 ಎಕರೆಗೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನ್ ಮಾಡಿದ್ದಾರೆ, ಇವರು ಪಿಟ್ಟನ್ನ ತೋಡ್ಬಿಟ್ಟು ಅದರೊಳಗಡೆ ಈ ಒಂದು ಎಮಿಸಾನ್ ಮತ್ತೆ ಎಕೋಲೆಕ್ಸ್ನ ಏನ್ ಮಾಡಿದ್ದಾರೆ ಅದ್ರೊಳಗೆ ಹಾಕ್ಬಿಟ್ಟು ಅದರಿಂದ ಸೀಡ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಾಮೂಲಿ ರೈತರು ಅಂದರೆ 1 ಎಕರೆ ಇರತಕ್ಕಂಥವ್ರು ಹಾಕ್ತಕ್ಕಂಥವ್ರು, ನಾವು ಟಬ್ ಬರ್ತದೆ ಈ ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಬೇಕಾದರೂ ನಾವು ನೋಡೋ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ನಾವೇನು ಮಾಡ್ಬೋದು, ಅದನ್ನು ಔಷಧಿನೆಲ್ಲ ಹಾಕಿ ಅದರಲ್ಲಿ ಬೀಜೋಪಚಾರನ ಮಾಡ್ಬೋದು. ನೋಡಿ ಈಗ ಇದನ್ನ ಯಾವ ರೀತಿ ಬೀಜೋಪಚಾರ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಸೊ ಇದನ್ನ ಈ ರೀತಿ ನಾವು 30 ನಿಮಿಷಗಳ ಕಾಲ ಏನ್ ಮಾಡ್ಬೇಕು, ಆ ಒಂದು 20 ನಿಮಿಷಗಳ ಕಾಲ ನೋಡ್ರಿ, ಈ ಶುಂಠಿನ ಈ ರೀತಿ ತುಂಬಿಕೊಂಡು ಏನ್ ಮಾಡ್ಬೇಕು, ಆ ಔಷಧಿ ಮಿಶ್ರಣ ಏನಿರ್ತದೆ ಬೀಜೋಪಚಾರ ಮಾಡ್ಲಿಕ್ಕೆ, ಆ ಶುಂಠಿನ 20 ನಿಮಿಷಗಳ ಕಾಲ
ಆ ಒಂದು ಔಷಧದಲ್ಲಿ ನೆಲೆಸಬೇಕಾಗುತ್ತೆ. ಇಪ್ಪತ್ತು ನಿಮಿಷ ಆದ ನಂತರ ಈ ರೀತಿ ನೆನೆಯುತ್ತೆ. ನೆಂದ ತಕ್ಷಣ ಅದನ್ನ ಏನ್ ಮಾಡಬೇಕು, ಅಲ್ಲೇ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ ಏನಾಗ್ತದೆ, ಈ ಒಂದು ಶುಂಠಿ ಬಿತ್ತನೆ ಮಾಡೋದಕ್ಕೆ ಯೋಗ್ಯವಾಗಿರುತ್ತದೆ. ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ ಸ್ವಲ್ಪ ಈ ಪ್ರಾಣಿಗಳು ಅದು ಇದು ಬಂದು ಕುಡಿಯೋದು ಜಾಸ್ತಿ, ಸೊ ಅದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಇಲ್ಲಿ ಮುಂದೆನೆ ನಿಲ್ಲಿಸ್ಬೇಕು ಅನ್ಸುತ್ತೆ ಅಲ್ವ? ಹೌದು. ಮತ್ತೆ ಅದ್ರ ಜೊತೆಗೆ ಈ ಮಕ್ಕಳ ಕೈಲಿ ಈ ಔಷಧಿ ಇದನ್ನೆಲ್ಲ ಸಿಗೋದ್ ರೀತಿ, ಎಲ್ಲಾದ್ರೂ ಮಕ್ಕಳ ಕೈಗೆ ಸಿಗೋದ್ ರೀತಿ, ಸಿಗದಿಲ್ಲದ ರೀತಿ ಎಲ್ಲಾರು ದೂರ ಅಥವಾ ಬೇರೆ ಗುಪ್ತವಾದ ಸ್ಥಳದಲ್ಲಿ ಈ ಔಷಧಿಗಳನ್ನ ಇಡಬೇಕು. ಆಮೇಲೆ ಇದನ್ನ ನಾವು ಬರೀ ಕೈಯಿಂದ ಈ ಔಷಧಿ ಕಲಸೋದು ಇದನ್ನೆಲ್ಲ ಮಾಡಿದ್ರೆ ಸೊ ಹಲವಾರು ರೋಗಗಳು ನಮಗೂ ಅಟ್ಯಾಕ್ ಆಗ್ತದೆ. ಅದರಿಂದ ಏನು ಗ್ಲೌಸ್ ಹಾಕೊಂಡು ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ, ಅಲ್ಲಿಗೆ ರೋಗ ಬರೋದಕ್ಕೆ ಚಾನ್ಸ್ ಇದೆ. ಇಷ್ಟನ್ನ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಸಾಕು. ಸಾಕು ಸಾಕು. ದನ ಅವ್ರಿಗೆಲ್ಲ ಭಾರಿ ಕಷ್ಟ ತೊಂದರೆ ಆಗುತ್ತೆ, ಕುಡಿದಾಗ ಎಲ್ಲ ಭಾರಿ ರೋಗ ಬರ್ತದೆ ದನಕ್ಕೆಲ್ಲ. ಅದಕ್ಕೆ ಸೇಫ್ಟಿ ಎಲ್ಲ ಹಾಕ್ಬೇಕು, ಇದೆಲ್ಲ ಕೈ ಹೊರೆ ಎಲ್ಲ ಹಾಕಿ ಎಲ್ಲ ಒಳ್ಳೇದಾಗುತ್ತೆ, ರೋಗ ಬರೋ ಚಾನ್ಸ್ ಇದೆ. ಅದಕ್ಕೆ ಊಟ ಮಾಡಿದ್ರೆ ಮುಂದೆ ಎಲ್ಲ ಮೆಡಿಸಿನ್ ಆದ ಮೇಲೆ ಊಟ ಮಾಡಿದ್ರೆ ಮುಂದೆ ಕೈ ಎಲ್ಲ ಸೋಪು ತೊಳೆದು ಕ್ಲೀನ್ ಹಾಕಿ ತೊಳೆದು ಊಟ ಮಾಡಬೇಕು. ಇಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ್ರೆ ಸಾಕು. ಈಗ ನಾವು ಈ ಶುಂಠಿನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನೀವು ತುಂಬಾ ಒಳ್ಳೆ ಬೀಜನ ಯಾವ ರೀತಿ ನೀವು ಆಯ್ಕೆ ಮಾಡ್ತೀರಾ? ಅದು ಏನ್ ಗೊತ್ತಾ, ಈ ಶುಂಠಿ ಫಸ್ಟೇ ನೋಡೋದು, ನಮ್ದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿತ್ತು. ರೋಗ ಏನು ಬಂದಿಲ್ಲ ಅದು ಬೀಜಕ್ಕೆ ಮಾಡ್ತೀನಿ. ಇನ್ನು ಕಿತ್ತು ಮಾರಿ ಕಿತ್ತು ನೋಡಿಟ್ಟು ನಮ್ಮ ಬೀಜ ಮಾಡಿದೆ. ಏನು ಗೊತ್ತಾ, ಕಿತ್ತು ಹಳೆ ಶುಂಠಿ ಹಳೆ ಬೆಲ್ಟ್ ಇಲ್ಲ, ನಮ್ಗೆ ಹಳೆ ವರ್ಷ ನಟ್ಟಿ ಮಾಡಿ ಆ ಬೆಲ್ಟ್ನಿಗೆ ರೋಗ ಇಲ್ಲೇ ನಮಗೆ ಬೀಜ ಸಲ್ಟ್ ಮಾಡೋಕ್ಕಾಗದೆ. ಹಳೆ ಅಂದ್ರೆ ಏನು ರೋಗ ಬಂದಿಲ್ದನೆ ಇದ್ರೆ ಅಂತ ಬೀಜನ ಆಯ್ಕೆ ಮಾಡ್ತೀರಾ? ಹೌದು. ಅದು ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಅದು ಕಲರಿಂದ ನೋಡ್ತೀರ? ಕಲರ್ ಅಲ್ಲ, ಅದು ನಮ್ದು ಒಂದು ಬೆಡ್ ಪೂರ್ತಿ ಕಿತ್ತು ಇಲ್ಲಿ ಇಡೋದು, ಅದ್ಮೇಲೆ ಎಷ್ಟು ಬೆಲ್ಟ್ ಇದೆ, ಕಡದ ವರ್ಷ ನಾಟಿ ಬೆಲ್ಟ್ ಇದಿಲ್ಲ ಬೀಜ, ಹಳೆ ಬೀಜ ಅದು ನೋಡಿಯಾಲೇ ಗೊತ್ತಾಗುತ್ತೆ. ಅದು ಹೋಯ್ತಲ್ಲ ಬೀಜಕ್ಕಾಗಲ್ಲ. ಸೊ ಕಿತ್ ಮೇಲೆ ಅದು ಎಷ್ಟು ಫಸಲು ಬಂದಿದೆ ಮತ್ತೆ ಹಳೆ ಬೀಜನ ಹೆಂಗೆ ಅಂದ್ಬಿಟ್ಟು. ಹಳೆ ಬೀಜಕ್ಕೆ ರೋಗ ಏನು ಬಂದಿಲ್ಲ, ಬೀಜ ಮಾಡಕ್ ಆಯ್ಕೆ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳು. ಅದಕ್ಕೇನು ತೊಂದರೆ, ನೋಡಿ ಗೊತ್ತಾಗುತ್ತೆ. ಅದು ಎಲ್ಲರಿಗೂ ಗೊತ್ತಾಗಲ್ಲ, ಫಸ್ಟ್ ಮಾಡಿದವ್ರಿಗೂ ಅದು ಚೆನ್ನಾಗಿ ಗೊತ್ತಾಗುತ್ತಿಲ್ಲ. ಅದು ಶುಂಠಿ ಅಭ್ಯಾಸ ಉಳ್ಳವ್ರಿಗೂ ಮಾತ್ರ ಅದು ಗೊತ್ತಾಗುತ್ತೆ. ಅದಕ್ಕೂ ಅನುಭವ ಬೇಕು, ಅನುಭವ ಬೇಕು ಅದಕ್ಕೆ. ತಂಗಚ್ಚನ್ ಅವರೇ, ನಮಗೆ ಇಲ್ಲಿವರೆಗೆ ಈ ಬೀಜದ ಆಯ್ಕೆ ಬಗ್ಗೆ ಮತ್ತೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು, ಅದಕ್ಕೆ ಏನೆಲ್ಲ ಔಷಧಿಗಳನ್ನ ಬಳಸಬೇಕು, ಮತ್ತೆ ಆ ಔಷಧಿ ಬೀಜೋಪಚಾರ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ಡಿಜಿಟಲ್ ಗ್ರೀನ್ ಮತ್ತೆ ಬರ್ಡ್ ಕೆ ಸಂಸ್ಥೆ ವತಿಯಿಂದ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ ಅಲ್ಲೇ.